ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಸಿನಿ ಲೋಕಗೆ ಸ್ವಾಗತ. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ಅಷ್ಟೇ ಅಲ್ಲದೆ ನಿಮಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ತಿಳಿದಿರುವಂತೆ ನವಿಲು ಅತ್ಯಂತ ಸುಂದರವಾದ ಪಕ್ಷಿ ಎಂದರೆ ತಪ್ಪೇ ಆಗಲಾರದು. ನವಿಲಿನ ಅಂದ ಚಂದ, ಅದರ ನಡಿಗೆ, ನೃತ್ಯ ಎಲ್ಲರಿಗೂ ಬಹಳ ಪ್ರಿಯವಾದುದು. ಆದರೆ ನವಿಲಿನ ಬಗ್ಗೆ ಎಷ್ಟೋ ಜನರಿಗೆ ಕೆಲವು ಸಂಗತಿಗಳು ತಿಳಿದೇ ಇಲ್ಲ. ಅದನ್ನೀಗ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ನವಿಲು ಎಂದಾಕ್ಷಣ ನಮಗೆ ತಕ್ಷಣ ನೆನಪಾಗುವುದು ಅದರ ಸುಂದರವಾದ ವರ್ಣಮಯವಾದ ಗರಿಗಳು, ಹಾಗೆ ರೆಕ್ಕೆ ಬಿಚ್ಚಿ ಆ ನವಿಲು ನೃತ್ಯ ಮಾಡುವ ಪರಿ. ಇದು ಎಲ್ಲರಿಗೂ ತುಂಬ ಆಪ್ಯಾಯಮಾನ ಎನಿಸುತ್ತದೆ. ಎಂತಹವರಿಗೂ ಕೂಡ ನವಿಲಿನ ನೃತ್ಯವನ್ನು ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಎನಿಸುತ್ತದೆ. ಹಾಗೆ ನವಿಲಿನ ಗರಿಯಲ್ಲಿರುವ ಆ ಮೃದುತ್ವ ಎಲ್ಲರನ್ನ ಆಕರ್ಷಿಸುತ್ತದೆ. ಇಂಥ ಅನೇಕ ವೈಶಿಷ್ಟ್ಯವುಳ್ಳ ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ನವಿಲಿಗೆ ಸಂವಿಧಾನದಲ್ಲಿ ಕೂಡ ವಿಶೇಷ ಸ್ಥಾನಮಾನವಿದೆ. ಅದು ಹೇಗೆ ಗೊತ್ತಾ? ಈ ವಿಡಿಯೋ ನೋಡಿ. ನಮ್ಮ ಭಾರತದ ಸಂವಿಧಾನದ ನಿಯಮಗಳ ಪ್ರಕಾರ ಸತ್ತ ನವಿಲನ್ನ ಮರದ ಹಾಸಿಗೆಯ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾಗುತ್ತದೆ. ಅಂತ್ಯಕ್ರಿಯೆಯ ಮೊದಲು ಸತ್ತ ನವಿಲಿನ ಮೇಲೆ ಕಡ್ಡಾಯವಾಗಿ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಮತ್ತು ಪಂಚನಾಮ ವರದಿಯನ್ನ ಸಿದ್ಧಪಡಿಸಬೇಕು. ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಪಕ್ಷಿ ನವಿಲನ್ನು ರಾಷ್ಟ್ರ ಧ್ವಜದಲ್ಲಿ ಸುತ್ತಿ ಅಂತ್ಯಕ್ರಿಯೆ ಮಾಡಬೇಕಾಗುತ್ತದೆ. ದೆಹಲಿ ಪೊಲೀಸರು ಇದನ್ನು ನಿಯಮಿತವಾಗಿ ಮಾಡುತ್ತಾರೆ. ಇದನ್ನು ಎಲ್ಲರೂ ಕೇಳಿದ್ದೇವೆ. ಆದರೆ ಅದು ಹೇಗೆ ಆ ನವಿಲಿನ ಅಂತ್ಯಕ್ರಿಯೆ ನಡೆಯುತ್ತದೆ ಎಂಬುದನ್ನು ನಾವ್ಯಾರು ನೋಡಿಲ್ಲ. ಆ ವಿಡಿಯೋ ಇಲ್ಲಿದೆ. ಭಾವಿಸ್ತೇವೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು.